ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸಹನಾ ಮೂರ್ತಿ ಅವರು ನಿರ್ದೇಶನ ಮಾಡಿರುವಂತಹ ಮತ್ತೆ ಡೆಬ್ಯೂ ಆಕ್ಟರ್ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ನಟಿಸಿರುವಂತಹ ತ್ರಿವಿಕ್ರಮ ಸಿನಿಮಾದ ವಿಮರ್ಶೆ ಮಾಡ್ತಾ ಇದ್ದೀನಿ. ಸೊ ವಿಮರ್ಶೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತ್ರಿವಿಕ್ರಮ ಆ್ಯಸ್ ಎಕ್ಸ್ಪೆಕ್ಟೆಡ್ ಬೇಸಿಕಲಿ ಒಂದು ಲವ್ ಸ್ಟೋರಿ. ಅಫ್ಕೋರ್ಸ್ ವಿ ರವಿಚಂದ್ರನ್ ಅವರ ಮಗ, ಅವರ ಮೊದಲ ಸಿನಿಮಾ ಅಂತ ಅನೌನ್ಸ್ ಆಗಿದ ತಕ್ಷಣ ಫಸ್ಟ್ ಥಾಟ್ ಜನಕ್ಕೆ ಬರೋದೇ ಒಂದು ಲವ್ ಸ್ಟೋರಿ ಇರುತ್ತೆ ಅಂತಲೇ. ಸೊ ಎಕ್ಸಾಕ್ಟ್ಲಿ, ಸೊ ಲವ್ ಸ್ಟೋರಿನೇ ಇದು, ಒಂದು ಫಾರ್ಮುಲಾ ಬೇಸ್ಡ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಕತೆ ಸಾಕಷ್ಟು ಬಂದಿದೆ. ಆ್ಯಂಡ್ ಈ ಒಂದು ಲವ್ ಸ್ಟೋರಿಗೆ ಒಂದು ಜಾತಿಯನ್ನು ಒಂದು ಟಚ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವಾಗ ನಾವೇನು ಹೇಳ್ತೀವಿ, ಹೈಯರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ. ಸೊ ಈ ಕ್ಲಾಸ್ ಡಿಫ್ರೆನ್ಸಸ್ ಇರೋ ಒಂದು ಜೋಡಿ ಮಧ್ಯೆ ಪ್ರೀತಿಯಾದರೆ ಏನೆಲ್ಲ ಕಷ್ಟಗಳು ಅನುಭವಿಸ್ತಾರೆ, ಏನೆಲ್ಲ ಕಷ್ಟಗಳು ಈ ಒಂದು ಜೋಡಿ ಅನುಭವಿಸುತ್ತೆ, ಆ್ಯಂಡ್ ಕೊನೆಗೆ ಇವರು ಪ್ರೀತಿ ಗೆಲ್ಲತ್ತಾ, ಗೆದ್ದು ಜೊತೆಯಲ್ಲಿ ಇರ್ತಾರಾ ಅಥವಾ ಬೇರೆ ಇರ್ತಾರಾ ಅಥವಾ ಏನಾಗತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ. ಸೊ ಸಿನಿಮಾದಲ್ಲಿ ನನ್ನ ಮೇನ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ಅಫ್ಕೋರ್ಸ್ ಸಿನಿಮಾಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನನಗೆ ವಿಕ್ರಮ್ ರವಿಚಂದ್ರನ್ ಅವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ನನ್ನ ಫೋಕಸ್ ಜಾಸ್ತಿ ಇತ್ತು. ಸೊ ನನ್ನ ಪ್ರಕಾರ ವಿಕ್ರಮ್ ರವಿಚಂದ್ರನ್ ಅವರು ಹಿ ಹ್ಯಾಸ್ ನ್ಯಾಚುರಲಿ ಗಾಟ್ ದಟ್ ಎಕ್ಸ್ಪ್ರೆಷನ್ಸ್. ಸೊ ನೀವು ಯಾವುದೇ ಇಂಟರ್ವ್ಯೂಸ್ ನೋಡ್ಬೋದು ಅಥವಾ ಏನೇ ವೀಡಿಯೋಸ್ ನೋಡಿದ್ರು, ಆ ಎಕ್ಸ್ಪ್ರೆಷನ್ಸ್, ಆ ಮಾತಾಡೋವಾಗ ಒಂದಷ್ಟು ನ್ಯಾಚುರಲ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಎಲ್ಲೂ ಕೂಡ ಫಸ್ಟ್ ಮೂವಿ ಮಾಡ್ತಾಯಿದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಸೊ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಸೀನ್ಗೆ ರಿಯಾಕ್ಟ್ ಮಾಡ್ತಿದ್ದಂಥ ರೀತಿ, ಡ್ಯಾನ್ಸಲ್ಲೂ ಎಕ್ಸ್ಪ್ರೆಷನ್ಸ್ ತೋರಿಸಿದ್ದಂಥ ರೀತಿ, ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ಸಲ್ಲಿ, ಎಮೋಷನಲ್ ಸೀಕ್ವೆನ್ಸಸ್ಸಲ್ಲಿ, ಲವ್ ಸೀಕ್ವೆನ್ಸಸ್ಸಲ್ಲಿ ಐ ಥಿಂಕ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಸೊ ಡೆಫಿನೆಟ್ಲಿ ವಿಕ್ರಮ್ ರವಿಚಂದ್ರನ್ ಅವರು ಅವರ ಮೊದಲನೇ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ವೈಸ್ ಈಸ್ ಗುಡ್, ಹೀರೋಯಿನ್ ವಾಸ್ ಓಕೆ, ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಒಂದೆರಡು ಸಾಂಗ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಸಿನಿಮಾಟೋಗ್ರಫಿ ಸಂತೋಷ್ ರೈ ಪತಾಜೆ ಅವರು ಕೂಡ ಒಂದು ಡೀಸೆಂಟ್ ಜಾಬ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡೈರೆಕ್ಷನ್ ವೈಸ್ ನನಗೆ ಸಿನಿಮಾ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ. 2 hours 30 minutes ಸ್ವಲ್ಪ ಸ್ಟ್ರೆಚ್ ಮಾಡ್ದಂಗೆ ಅನಿಸ್ತು. ಫಸ್ಟ್ ಹಾಫ್ ಎಸ್ಪೆಷಲಿ ವಾಸ್ ನಾಟ್ ಸೋ ಗ್ರೇಟ್ ಕಂಪೇರ್ ಟು ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫಲ್ಲಿ ತುಂಬ ಈವೆಂಟ್ಸ್ ನಡೆಯುತ್ತೆ, ಆ್ಯಂಡ್ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಮುಖಾಂತರ ಎಂಡ್ ಆಗುತ್ತೆ. ಬಟ್ ಇಟ್ ವಾಸ್ ಎ ಲಿಟಲ್ ಲಾಂಗ್ ಅಂತ ನನಗನ್ನಿಸ್ತು. ಆ ಒಂದು ಪ್ಲಾಟ್ ಏನಿದೆ, ಫಾರ್ಮುಲಾ ಬೇಸ್ಡ್ ಸ್ಟೋರಿ ಅಂತ ಹೇಳಿದೆ ನಾನು. ಸೊ ಆ ಒಂದು ನೋನ್ ಸ್ಟೋರಿ ಇರೋದ್ರಿಂದ ಇಷ್ಟು 2 hours 31 minutes ಸಿನಿಮಾ ಬೇಕಿತ್ತ ಅಂತ ನನಗನ್ನಿಸ್ತು. ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ ನನಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ಅಂತ ನನಗನ್ನಿಸಿದ್ದು, ಡೆಫಿನೆಟ್ಲಿ ಸ್ಕ್ರಿಪ್ಟ್. ಈ ಸಿನಿಮಾದು ತುಂಬ ಫಾರ್ಮುಲಾ ಬೇಸ್ಡ್, ಸಾಕಷ್ಟು ಸಿನಿಮಾಗಳು ನೋಡ್ತೀರಾ. ಸೊ ಅದನ್ನೇ ಬೇರೆ ಒಂದು ರೀತಿಯಲ್ಲಿ, ಅಫ್ಕೋರ್ಸ್ ಒಂದು ಸ್ಟಾರ್ ಫ್ಯಾಕ್ಟರ್, ಒಂದು ಹೊಸ ಎನರ್ಜಿ ವಿಕ್ರಮ್ ರವಿಚಂದ್ರನ್ ಅವರು ಆ್ಯಡ್ ಆಗಿದ್ದಾರೆ ಅಷ್ಟೇ ಒಂದು ಸಿನಿಮಾಗೆ. ಸೊ ಓವರ್ಆಲ್ ಸಿನಿಮಾ ವೈಸ್ ವಾಸ್ ಓಕೆ ಟು ಮೀ. ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್, ಆ್ಯಂಡ್ ನೋಡಿ ಕೂಡ ನನಗೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ನನಗೆ ಕಾಣಿಸ್ತಿಲ್ಲ. ಬಟ್ ವಿಕ್ರಮ್ ರವಿಚಂದ್ರನ್ ಇಸ್ ಡೆಫಿನೆಟ್ಲಿ ಎ ಗುಡ್ ಫೈಂಡ್. ಬಟ್ ಅದರ ಜೊತೆಗೆ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬೇಕಾಗತ್ತೆ, ಎಸ್ಪೆಷಲಿ ಅವರ ಅವರ ಪ್ರೊನೌನ್ಸಿಯೇಷನ್, ಅವರ ಉಚ್ಚಾರಣೆ, ಅವರ ಪದಗಳ, ಕನ್ನಡ ಪದಗಳ ಉಚ್ಚಾರಣೆ ಇರ್ಬೋದು. ಸೊ ಅದನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವರ ಅಪ್ಕಮಿಂಗ್ ಮೂವೀಸ್ಗೆ ಅಂತ ನನಗನ್ಸುತ್ತೆ. ಸೊ ಓವರ್ ಆಲ್ ಇಟ್ಸ್ ಎ ಪ್ರಿಟಿ ಆರ್ಡಿನರಿ ಸ್ಟಫ್, ಬಟ್ ವಿಕ್ರಮ್ ರವಿಚಂದ್ರನ್ ಹ್ಯಾಸ್ ಗಿವನ್ ಎ ವೆರಿ ವೆರಿ ಗುಡ್ ಡೆಬ್ಯೂ ಅಂತ ನಾನು ಹೇಳ್ತೀನಿ. ಸೊ ನೀವೇನಾದರೂ ಈ ಒಂದು ಹೊಸ ನಟನ ಸಿನಿಮಾ ನೋಡಬೇಕು, ವಿಕ್ರಮ್ ರವಿಚಂದ್ರನ್ ಅವರು ಯಾವ ಥರ ಅಭಿನಯಿಸಿರ್ತಾರೆ, ರವಿಚಂದ್ರನ್ ಅವರ ಪುತ್ರ ಅವರು ಯಾವ ಥರ ಅಭಿನಯಿಸಿರ್ತಾರೆ ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಡೆಫಿನೆಟ್ಲಿ ಒಂದು ವಿಸಿಟ್ ಕೊಡ್ಬೋದು. ಬಟ್ ಆ್ಯಸ್ ಎ ಮೂವಿ ಒಂದು ಒಳ್ಳೆ ಕಂಟೆಂಟ್ ನೋಡೋಣ, ನನಗೆ ಹೀರೋ ಆ್ಯಕ್ಟ್ರೆಸ್ ಯಾರು ಮ್ಯಾಟರ್ ಆಗಲ್ಲ, ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬರ್ಬೇಕು ಅಂದರೆ ಮೇ ಬಿ ಯು ಕ್ಯಾನ್ ಗಿವ್ ದಿಸ್ ಎ ಸ್ಕಿಪ್. ಬಟ್ ಅಫ್ಕೋರ್ಸ್ ವಿಕ್ರಮ್ ರವಿಚಂದ್ರನ್ ಅವ್ರನ್ನ ನೋಡಬೇಕು, ಅವರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಒಂದು ವಿಸಿಟ್ ಕೊಡ್ಬೋದು. ಸೊ ಇದು ನನಗನ್ಸಿದ್ದು, ನೋಡಿರೋರು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಬುಕ್ಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್.